ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಸೊ ಒಂದು ಎಲ್ಡರ್ಲಿ ಪೀಪಲ್ ಅಲ್ಲಿ, ಅಂದ್ರೆ ಆಫ್ಟರ್ ಒನ್ ಏಜ್ ಆಫ್ 45-50 ಅಥವಾ 60s ಅಲ್ಲಿ ಇರೋರಲ್ಲಿ ಹೆಚ್ಚಿಗೆ ಕಂಡು ಬರುವಂತ ಒಂದು ತೊಂದರೆ ಶೋಲ್ಡರ್ ಜಾಯಿಂಟ್ ಪೇನ್. ಸೊ ಇವತ್ತಿನ ವಿಡಿಯೋದಲ್ಲಿ ಆ ಶೋಲ್ಡರ್ ಜಾಯಿಂಟ್ ಪೇನ್ ಬಗ್ಗೆ ನಾನು ಕೆಲವು ಇನ್ಫಾರ್ಮೇಶನ್ಸ್ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಅದರಲ್ಲಿ ಮುಖ್ಯವಾಗಿ ಶೋಲ್ಡರ್ ಜಾಯಿಂಟ್ ಪೇನ್ ಗೆ ಬಹಳಷ್ಟು ಕಾರಣಗಳಿದೆ. ಶೋಲ್ಡರ್ ಗಾಗಿರುವಂತ ಒಂದು ಇಂಜುರಿ ಇರಬಹುದು, ಅಥವಾ ಶೋಲ್ಡರ್ ಅಲ್ಲಿ ನಮಗೆ ಕುತ್ತಿಗೆ ಸಮಸ್ಯೆ ಅಂದ್ರೆ ಕತ್ತಿನ ಸಮಸ್ಯೆ ಇದ್ದಾಗ, ಸರ್ವೈಕಲ್ ಸ್ಪಾಂಡಿಲೈಟಿಸ್ ಇದ್ದಾಗ, ಆ ನರ ಕಂಪ್ರೆಸ್ ಆದಾಗ ಶೋಲ್ಡರ್ ಏರಿಯಾಸ್ ಅಲ್ಲಿ ನಮಗೆ ತುಂಬಾ ಸಿವಿಯರ್ ಪೇನ್ ಬರುವಂತ ಸಾಧ್ಯತೆ ಇದೆ. ಅದೇ ತರ ಶೋಲ್ಡರ್ ಅಲ್ಲಿ ಇರುವಂತ ರೊಟೇಟರಿ ಕಫ್ ಅಂತ ಹೇಳ್ತೀವಿ, ಅದಕ್ಕೆ ಏನಾದ್ರೂ ಇಂಜುರಿ ಆದ್ರೆ ಶೋಲ್ಡರ್ ಜಾಯಿಂಟ್ ಪೇನ್ ಬರುವ ಸಾಧ್ಯತೆ ಇದೆ. ಇಲ್ಲಿ ಇರುವಂತ ಮಸಲ್ಸ್ ಗೆ ಏನಾದ್ರೂ ಇಂಜುರಿ ಆದ್ರೆ ಶೋಲ್ಡರ್ ಜಾಯಿಂಟ್ ಪೇನ್ ಬರುವಂತ ಸಾಧ್ಯತೆ ಇದೆ. ಬಟ್ ಇವತ್ತು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಲಿಕ್ಕೆ ಇರೋದು ಫ್ರೋಜನ್ ಶೋಲ್ಡರ್ ಅಂತ ಒಂದು ಕಂಡೀಷನ್. ಸೊ ಇದು ಯೂಶಲಿ ಕಂಡು ಬರೋದು ಎಲ್ಡರ್ಸ್ ಅಲ್ಲಿ. ನಾನು ಹೇಳಿದಂಗೆ ಯಂಗ್ಸ್ಟರ್ಸ್ ಅಲ್ಲಿ ಕಾಣುವಂತ ಸಾಧ್ಯತೆ ತುಂಬಾ ಕಡಿಮೆ. ಬಟ್ ಆಫ್ಟರ್ ಏಜ್ ಕಾಣಲ್ಲ ಅಂತಲ್ಲ, ಏನಾದ್ರೂ ಶೋಲ್ಡರ್ ಇಂಜುರಿ ಆದವರಲ್ಲಿ ಈ ಪ್ರಾಬ್ಲಮ್ ಸಣ್ಣ ವಯಸ್ಸಲ್ಲಿ ಕೂಡ ಕಾಣುತ್ತೆ. ಸೊ ಈ ಕಂಡೀಷನ್ ಅಲ್ಲಿ ಕೈ ಒಂಚೂರು ಮೇಲೆ ಎತ್ತಲಿಕ್ಕಾಗಲ್ಲ, ಆ ಕಂಡಿ ಸಿವಿಯರ್ ಪೇನ್ಫುಲ್ ಆಗಿರುತ್ತೆ. ಸೊ ಇದು ಯಾಕೆ ಬರುತ್ತೆ, ಇದಕ್ಕೆ ಮುಖ್ಯ ಕಾರಣಗಳೇನು, ಅದು ಬಂದ್ರೆ ನಾವು ಏನ್ ಮಾಡಬೇಕು, ಅದರಿಂದ ಕಂಪ್ಲೀಟ್ ಆಗಿ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆಯೋ, ಈ ಟಾಪಿಕ್ ಬಗ್ಗೆ ನಾನು ಇವತ್ತು ಕೆಲವು ಇನ್ಫಾರ್ಮೇಶನ್ ನಿಮ್ಮೊಟ್ಟಿಗೆ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ನಮ್ಮ ಶೋಲ್ಡರ್ ಜಾಯಿಂಟ್ ಏನಿದೆ ಅದು ತುಂಬಾ ಹೈಲಿ ಮೊಬೈಲ್ ಆಗಿರುವಂತ ಒಂದು ಜಾಯಿಂಟ್. ಅಂದ್ರೆ ಯಾವ ಡೈರೆಕ್ಷನ್ ಬೇಕಾದ್ರೂ ನಾವು ಅದನ್ನ ತಿರ್ಸಬಹುದು. ಒಂದು ಗ್ಲೀನೋ ಹ್ಯೂಮರಲ್ ಜಾಯಿಂಟ್ ಅಂಡ್ ಇಟ್ ಇಸ್ ಸೈನೋವಿಯಲ್ ಜಾಯಿಂಟ್. ಸೈನೋವಿಯಲ್ ಜಾಯಿಂಟ್ ಅಂದ್ರೆ ಆ ಜಾಯಿಂಟ್ ಅಲ್ಲಿ ಸುತ್ತಲೂ ಒಂದು ಸೈನೋವಿಯಲ್ ಮೆಂಬ್ರೇನ್ ಅಂತ ಇರುತ್ತೆ, ಅದರ ಒಳಗೆ ಒಂದು ಸೈನೋವಿಯಲ್ ಫ್ಲೂಯಿಡ್ ಇರುತ್ತೆ. ಆ ಜಾಯಿಂಟ್ ಗೆ ನರಿಶ್ಮೆಂಟ್, ನ್ಯೂಟ್ರಿಷನ್ ಕೊಡುವಂತ, ಪೌಷ್ಟಿಕಾಂಶಗಳು ಕೊಡುವಂತ ಒಂದು ಲಿಕ್ವಿಡ್ ಇರುತ್ತೆ. ಅಂಡ್ ಇಟ್ ಆಕ್ಟ್ಸ್ ಲೈಕ್ ಎ ಲೂಬ್ರಿಕೆಂಟ್ ಆಲ್ಸೋ. ಅಂದ್ರೆ ಈಸಿಯಾಗಿ ನಾವೇನು ಜಾಯಿಂಟ್ ಒಳಗೆ ಎಣ್ಣೆ ಇದೆ ಅಂತ ಹೇಳ್ತೀವಲ್ಲ, ಸೊ ಅದು ಆ ಈಸಿ ಆಗಿರೋ ಮೂವ್ಮೆಂಟ್ ಗೆ ಅದು ಬೇಕಾಗುತ್ತೆ. ಸೊ ಈ ಶೋಲ್ಡರ್ ಜಾಯಿಂಟ್ ಏನಿದೆ ಅದರ ಸುತ್ತಲೂ ಒಂದು ಕ್ಯಾಪ್ಸ್ಯೂಲ್ ಅಂತ ಹೇಳಿ ಒಂದು ಕವರ್ ಇದೆ. ಸೊ ಈ ಕಂಡೀಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಕ್ಯಾಪ್ಸ್ಯೂಲ್ ಥಿಕ್ಕನ್ ಆಗಿ ಅಡೆಸಿವ್ ಅಂದ್ರೆ ಅದು ಅಂಟಾಗುತ್ತೆ. ಅಂದ್ರೆ ಇಟ್ ವಿಲ್ ಆ ಮೂವ್ಮೆಂಟ್ ಅನ್ನ, ಆ ಶೋಲ್ಡರ್ ಜಾಯಿಂಟ್ ಮೂವ್ಮೆಂಟ್ ಏನಿದೆ ಅದು ಕಂಪ್ಲೀಟ್ಲಿ ರೆಸ್ಟ್ರಿಕ್ಟ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಈ ಕಾಯಿಲೆಗೆ ಫ್ರೋಜನ್ ಶೋಲ್ಡರ್ ಗೆ ನಾವು ಅಡೆಸಿವ್ ಕ್ಯಾಪ್ಸುಲೈಟಿಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಮುಖ್ಯ ಕಾರಣ ಏನು, ಆ ಜಾಯಿಂಟ್ ಒಳಗೆ ಆಗುವಂತ ಇನ್ಫ್ಲಮೇಷನ್, ಈ ಕ್ಯಾಪ್ಸುಲ್ ಅಲ್ಲಿ ಆಗುವಂತ ಇನ್ಫ್ಲಮೇಷನ್ ಇಂದ ಅಲ್ಲಿ ಬಾವು ಬರುತ್ತೆ. ಅಂದ್ರೆ ಸ್ವೆಲ್ಲಿಂಗ್ ಇರುತ್ತೆ ಅಲ್ಲಿ, ಇನ್ಫ್ಲಮೇಟರಿ ಪ್ರೋಸೆಸ್ ಆಗಿ ನಿಧಾನಕ್ಕೆ ಅದು ಫೈಬ್ರೋಸಿಸ್ ಆಗಿ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡುತ್ತೆ. ಸೊ ಆವಾಗ ನಮ್ಗೆ ಏನಾಗುತ್ತೆ, ಈ ಶೋಲ್ಡರ್ಸ್ ಫ್ರೀ ಆಗಿ ಮೂವ್ ಮಾಡ್ಲಿಕ್ಕೆ ಆಗಲ್ಲ. ಎಸ್ಪೆಷಲಿ ಈ ಕಾಯಿಲೆಯಲ್ಲಿ ರೆಸ್ಟ್ರಿಕ್ಟ್ ಆಗುದು ಅಬ್ಡಕ್ಷನ್ ಮೂವ್ಮೆಂಟ್ ಅಂತ ಹೇಳ್ತೀವಿ, ಅಂದ್ರೆ ಕೈ ಸೈಡ್ ಇಂದ ಎತ್ತಲಿಕ್ಕೆ ಆಗಲ್ಲ ಅವರಿಗೆ. ಸೊ ಹಾಗಾಗಿ ಏನಾಗುತ್ತೆ, ಸಿವಿಯರ್ ಪೇನ್ ಬರುತ್ತೆ. ಸೊ ಈಗ ನಾವು ಈ ಕಾಯಿಲೆ ಏನಿದೆ ಇದು ಆಲ್ ಆಫ್ ಎ ಸಡನ್ ಬರುವಂತ ಒಂದು ಕಾಯಿಲೆ ಅಲ್ಲ. ಒಂದು ದಿವಸ ನಾವು ಮಲಗಿ ಹೇಳುವಾಗ ಸಡನ್ ಆಗಿ ಫ್ರೋಜನ್ ಶೋಲ್ಡರ್ ಯಾರಿಗೂ ಆಗಲ್ಲ, ಇದು ಗ್ರಾಜುವಲಿ ಸ್ಟಾರ್ಟ್ ಆಗುವಂತ ಕಾಯಿಲೆ. ಸೊ ನಾವು ಇದರ ಸ್ಟೇಜಸ್ ಏನೇನು ಅಂತ ಫಸ್ಟ್ ನೋಡೋಣ. ಸೊ ಫಸ್ಟ್ ಇದಕ್ಕೆ ನಾವ್ ಏನ್ ಹೇಳ್ತೀವಿ, ಫ್ರೀಜಿಂಗ್ ಸ್ಟೇಜ್ ಅಂತ ಹೇಳ್ತೀವಿ. ಸೊ ಫ್ರೀಜಿಂಗ್ ಸ್ಟೇಜ್ ಅಂದ್ರೆ ಆ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗಿರುತ್ತೆ. ಇದರೊಳಗೆ ಇರುವಂತ ನಮ್ಮ ಶೋಲ್ಡರ್ ಅಲ್ಲಿ ಇರುವಂತ ಕ್ಯಾಪ್ಸ್ಯೂಲ್ ಏನಿದೆ ಅದರೊಳಗೆ ಆ ಇನ್ಫ್ಲಮೇಷನ್ ನಿಧಾನಕ್ಕೆ ಸ್ಟಾರ್ಟ್ ಆಗಿ ಅಲ್ಲಿ ಸ್ವೆಲ್ಲಿಂಗ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಸೊ ಈ ಟೈಮ್ ಅಲ್ಲಿ ಮೂವ್ಮೆಂಟ್ ಅಷ್ಟೊಂದು ರೆಸ್ಟ್ರಿಕ್ಟೆಡ್ ಇರಲ್ಲ, ಬಟ್ ಈ ಟೈಮ್ ಅಲ್ಲಿ ಪೇಷಂಟ್ ಇದನ್ನ ಐಡೆಂಟಿಫೈ ಮಾಡಿದ್ರೆ ತುಂಬಾ ಒಳ್ಳೇದು, ಬೇಗ ಟ್ರೀಟ್ಮೆಂಟ್ ತಗೊಂಡು ಅದು ಕಡಿಮೆ ಮಾಡ್ಲಿಕ್ಕೆ ಆಗುತ್ತೆ. ಬಟ್ ನಾವೇನ್ ಮಾಡ್ತೀವಿ, ಯಾವಾಗ್ಲೂ ಕೂಡ ಒಂದು ಕಾಯಿಲೆ ಸ್ಟಾರ್ಟ್ ಆದಾಗ ನಾವು ಇಮಿಡಿಯೇಟ್ಲಿ ಅದಕ್ಕೆ ಸೊಲ್ಯೂಷನ್ ಹುಡುಕಲ್ಲ, ನಾವು ವೇಟ್ ಮಾಡ್ತೀವಿ, ವೇಟ್ ಮಾಡ್ತೀವಿ, ವೇಟ್ ಮಾಡ್ತೀವಿ, ಏನೋ ಪೇನ್ ಕಿಲ್ಲರ್ ತಗೊಳ್ತೀವಿ ಅಂಡ್ ಸ್ಟಿಲ್ ವಿಲ್ ವೇಟ್ ಅಂಡ್ ಸಿ, ನೋವು ಕಡಿಮೆ ಆಗುತ್ತಾ ನೋಡೋಣ ಅಂತ ವೇಟ್ ಮಾಡ್ತೀವಿ. ಸೊ ಇನಿಷಿಯಲಿ ಒಂದು ಪೇನ್ ಡೆವಲಪ್ ಆಗುತ್ತೆ, ಎಸ್ಪೆಷಲಿ ಈ ಪೇನ್ ಏನಿದೆ ರಾತ್ರಿ ಹೆಚ್ಚಿಗೆ ಫೀಲ್ ಆಗುತ್ತೆ. ನಾವು ಮಲಗಿರ್ತೀವಲ್ಲ, ಸೊ ಬೆಳಿಗ್ಗೆ ಹೇಳುವಾಗ ಒಂದು ಶೋಲ್ಡರ್ ಏನಿದೆ ಅದು ಸಿವಿಯರ್ ಪೇನ್ ಇರುತ್ತೆ. ಯಾವ ಸೈಡ್ಗೆ ನಾವು ಪ್ರೆಷರ್ ಹಾಕಿ ಮಲಗ್ತೀವಿ, ಯಾವ ಸೈಡ್ಗೆ ಮಲಗ್ತೀವಿ, ಆ ಸೈಡ್ ಅಲ್ಲಿ ಇರುವಂತ ಶೋಲ್ಡರ್ ಅಲ್ಲಿ ಸಿವಿಯರ್ ಪೇನ್ ಅನುಭವ ಆಗುತ್ತೆ. ಸೊ ಈ ಟೈಮ್ ಅಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಸ್ಟೆಪ್ ಇಸ್ ಫ್ರೋಜನ್ ಸ್ಟೇಜ್. ಅಂದ್ರೆ ಈ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇನ್ಫ್ಲಮೇಷನ್ ಕಡಿಮೆ ಆಗಿರುತ್ತೆ, ನೋವು ತುಂಬಾ ಕಡಿಮೆ ಆಗಿರುತ್ತೆ ಗ್ರಾಜುಯಲಿ. ಅಂದ್ರೆ ದ್ಯಾನ್ ಕಂಪೇರ್ ಟು ಫ್ರೀಜಿಂಗ್ ಸ್ಟೇಜ್ ನೋವು ತುಂಬಾ ಕಡಿಮೆ ಇರುತ್ತೆ. ಬಟ್ ಆ ಟೈಮ್ ಅಲ್ಲಿ ಏನಾಗುತ್ತೆ, ಅಲ್ಲಿ ಫೈಬ್ರಸ್ ಟಿಶ್ಯೂಸ್ ಫಾರ್ಮ್ ಆಗುತ್ತೆ. ನಿಮಗೆಲ್ಲ ಗೊತ್ತಿದೆ ಫೈಬ್ರಸ್ ಟಿಶ್ಯೂಸ್ ಫಾರ್ಮ್ ಆದ್ರೆ ಏನಾಗುತ್ತೆ, ಅಲ್ಲಿ ಮೂವ್ಮೆಂಟ್ ರೆಸ್ಟ್ರಿಕ್ಷನ್ ಆಗುತ್ತೆ, ಈಸಿಯಾಗಿ ಮೂವ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಈ ಸ್ಟೇಜ್ ಅಲ್ಲಿ ಕೈ ಸೈಡ್ ಇಂದ ಮೇಲೆ ಎತ್ತಲಿಕ್ಕೆ ಆಗಲ್ಲ. ಸೊ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಮ್ಗೆ ಏನ್ ಗೊತ್ತಾಗಬೇಕು ಅಂದ್ರೆ ಒಂದು ಪೇನ್ ಡೆವಲಪ್ ಆಯ್ತು, ನಿಮ್ಗೆ ಎಕ್ಸ್ಟರ್ನಲ್ ರೊಟೇಷನ್ ಅಂತ ಹೇಳ್ತೀವಿ ಶೋಲ್ಡರ್. ನಾವು ಕೈ ಹಿಂಗೆ ಇಟ್ಕೊಂಡು ಹಿಂಗೆ ಎಕ್ಸ್ಟರ್ನಲ್ ರೊಟೇಷನ್ ಮಾಡುವಾಗ ಶೋಲ್ಡರ್ ಅಲ್ಲಿ ತುಂಬಾ ಪೇನ್ ಬರ್ತಾ ಇದ್ರೆ ದಟ್ ಇಸ್ ಒನ್ ಆಫ್ ದ ಸಿಂಪ್ಟಮ್ ಅಂತ ನಾವು ಹೇಳಬಹುದು. ಸೊ ನಿಧಾನಕ್ಕೆ ಫ್ರೋಜನ್ ಸ್ಟೇಜ್ ಗೆ ಹೋದಾಗ ಕೈ ನಮ್ಗೆ ಒಂಚೂರು ಮೇಲೆ ಎತ್ತಲಿಕ್ಕೆ ಆಗಲ್ಲ. ಸೊ ಈ ಟೈಮ್ ಅಲ್ಲಿ ಹೈಯೆಸ್ಟ್ ಆಗಿ ಪೇಷಂಟ್ ಡಾಕ್ಟರ್ಸ್ ಹತ್ರ ಹೋಗ್ತಾರೆ, ಸರ್ ನನಗೆ ಕೈ ಸೈಡ್ ಇಂದ ಮೇಲೆ ಎತ್ತಲಿಕ್ಕೆ ಆಗ್ತಾ ಇಲ್ಲ. ಅಂಡ್ ಬಹಳಷ್ಟು ಕಂಡೀಷನ್ ಅಲ್ಲಿ ಕೂಡ ಕೈ ಸೈಡ್ ಇಂದ ಮೇಲೆ ಎತ್ತಲಿಕ್ಕೆ ಆಗುದಿಲ್ಲ, ಬಹಳಷ್ಟು ಕಂಡೀಷನ್ಸ್ ಇದೆ. ಅದು ನಾ ಹೇಳದಂಗೆ ಒಂದು ಸರ್ವಿಕಲ್ ಸ್ಪಾಂಡಿಲೋಸಿಸ್ ಅಲ್ಲಿ ಸಿವಿಯರ್ ನರ್ವ್ ರೂಟ್ ಕಂಪ್ರೆಷನ್ ಆದ್ರೆ, ಕೈಗೆ ಬರುವಂತ ನರಕ್ಕೆ ಸಿವಿಯರ್ ಹೊಡೆತ ಆದ್ರೆ ಏನಾಗುತ್ತೆ, ಈ ಕೈ ಮೇಲೆ ಎತ್ತಲಿಕ್ಕೆ ಆಗಲ್ಲ. ಬಟ್ ಆ ಕಂಡೀಷನ್ ಅಲ್ಲೆಲ್ಲ ಇವನ್ ಒಂದು ಸೂಪರ್ ಸ್ಪೈನೈಟಸ್ ಇಂಜುರಿ ಆಗ್ಲಿ, ಬೇರೆ ರೊಟೇಟರಿ ಕಫ್ ಇಂಜುರಿ ಆಗ್ಲಿ, ಕೈ ಮೇಲೆ ಎತ್ತಲಿಕ್ಕೆ ಆಗಲ್ಲ. ಬಟ್ ವಿತ್ ದ ಹೆಲ್ಪ್ ಆಫ್ ಅದರ್ ಹ್ಯಾಂಡ್, ಮತ್ತೊಂದು ಕೈಯಿಂದ ನಾವು ಬೇಕಾದ್ರೆ ನಿಧಾನಕ್ಕೆ ಕೈಯನ್ನ ಮೇಲೆ ಎತ್ತಲಿಕ್ಕೆ ಸಾಧ್ಯ. ಬಟ್ ಈ ಫ್ರೋಜನ್ ಶೋಲ್ಡರ್ ಏನಾಗುತ್ತೆ, ಆ ಜಾಯಿಂಟ್ ಫ್ರೀಸ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ
ಬೆಂಡ್ ಮಾಡಿಬಿಡ್ತಾರೆ. ಸೊ ಅವಾಗ ನಾವು ಕನ್ಕ್ಲೂಡ್ ಮಾಡೋ ದಿಸ್ ಇಸ್ ಅ ಫ್ರೋಜನ್ ಶೋಲ್ಡರ್ ಕಂಡೀಷನ್ ಅಂತ ನಮಗೆ ಡಯಾಗ್ನೋಸ್ ಮಾಡಲಿಕ್ಕೆ ಆಗುತ್ತೆ. ಇನ್ನು ಮೂರನೇ ಮತ್ತು ಲಾಸ್ಟ್ ಸ್ಟೇಜ್ ಏನಂದ್ರೆ ಥಾವಿಂಗ್ ಸ್ಟೇಜ್ ಅಥವಾ ರಿಕವರಿಂಗ್ ಸ್ಟೇಜ್ ಅಂತ ಹೇಳ್ತೀವಿ. ಸೊ ಈ ಸ್ಟೇಜ್ ಅಲ್ಲಿ ಏನಾಗುತ್ತೆ, ನಮ್ಮ ಪೇನ್ ಎಲ್ಲ ಸಬ್ಸೈಡ್ ಆಗುತ್ತೆ, ಶೋಲ್ಡರ್ ಜಾಯಿಂಟ್ ಸ್ವಲ್ಪ ಫ್ರೀ ಆಗುತ್ತೆ. ಸೊ ಹಾಗಾಗಿ ನಮಗೆ ಈಸಿಯಾಗಿ ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗುತ್ತೆ. ಅಂಡ್ ಈ ಟೈಮಲ್ಲಿ ಕರೆಕ್ಟ್ ಆಗಿರುವ ಟ್ರೀಟ್ಮೆಂಟ್ ಗಳನ್ನ ಕೊಟ್ಟರೆ ಏನಾಗುತ್ತೆ, ಕಂಪ್ಲೀಟ್ಲಿ ಪೇಷಂಟ್ ವಿಲ್ ಬಿ ಬ್ಯಾಕ್ ಟು ನಾರ್ಮಲ್. ಸೊ ಯಾವ್ದಾದ್ರು ಫ್ರೋಜನ್ ಶೋಲ್ಡರ್ ಇಶ್ಯೂ ಇದ್ದವರಾದ್ರೆ ಅದು ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ ಬಟ್ ಅದು ಕಂಪ್ಲೀಟ್ಲಿ ಕಡಿಮೆ ಆಗಲ್ಲ ಅಂತಲ್ಲ, ಕಂಪ್ಲೀಟ್ಲಿ ಕಡಿಮೆ ಆಗಿ ಪೇಷಂಟ್ ನಾರ್ಮಲ್ ಆಗ್ಲಿಕ್ಕೆ ಸಾಧ್ಯ ಇದೆ. ಕರೆಕ್ಟ್ ಆಗಿರುವ ಇಂಟರ್ವೆನ್ಷನ್ಸ್ ಇಂದ, ರೈಟ್ ಟೈಮಲ್ಲಿ ನೀವು ಸರಿಯಾಗಿರುವಂತಹ ಟ್ರೀಟ್ಮೆಂಟ್ ತಗೊಂಡ್ರೆ ಅದು ಕಂಪ್ಲೀಟ್ಲಿ ಗುಣಪಡಿಸ್ಲಿಕ್ಕೆ ಆಗುತ್ತೆ. ಸೊ ಓವರ್ ಆಲ್ ಈ ಶೋಲ್ಡರ್ ಪೇನ್ ಯಾಕೆ ನಮ್ಗೆಲ್ಲ ತುಂಬಾ ಅದು ಒಂಥರ ಇರಿಟೇಟ್ ಆಗುದು ಅಂದ್ರೆ, ಇದು ಬೇಗ ಕಡಿಮೆ ಆಗುವ ಕಾಯಿಲೆ ಅಲ್ಲ. ಇದು ನಾವು ಸರಿಯಾಗಿ ಅದನ್ನ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ, ಈಗ ಫಸ್ಟ್ ಫೇಸ್ ನಾನೇನು ಹೇಳಿದ್ನಲ್ಲ, ಲೈಕ್ ಫ್ರೀಜಿಂಗ್ ಸ್ಟೇಜ್ ಅಂತ ಏನಿದೆ ಅದು ಆಲ್ಮೋಸ್ಟ್ 3 to 6 months ತನಕ ಇರುತ್ತೆ. ಅಲ್ಲಿ ತನಕ ಪೇಷಂಟ್ ಗೆ ಪೇಷಂಟ್ಸ್ ಅವರು ಕಳ್ಕೊಳ್ತಾರೆ. ಅಂದ್ರೆ ಎಷ್ಟು ತಿಂಗಳಾಯ್ತು ಇದು ನೋವೇ ಕಡಿಮೆ ಆಗ್ತಾ ಇಲ್ಲ, ಅವ್ರು ಏನ್ ಮಾಡ್ತಾರೆ ಆ ಟೈಮಲ್ಲಿ ತುಂಬಾ ಸ್ಟ್ರೈನ್ ಆಗಿ ಕೆಲಸ ಮಾಡ್ಲಿಕ್ಕೆ ನೋಡ್ತಾರೆ, ನಾವು ಏನಾದ್ರು ಮಾಡಿ ನೋವನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ. ಬಟ್ ಅದು ದಟ್ ವಿಲ್ ಕಾಸ್ ಫರ್ದರ್ ಇಂಜುರಿ, ಇನ್ನೂ ಇಂಜುರಿ ಹೆಚ್ಚಾಗುವಂತ ಸಾಧ್ಯತೆ ಇದೆ ಆತರ ಮಾಡ್ಲಿಕ್ಕೆ ಹೋದ್ರೆ. ಅಂಡ್ ಸೆಕೆಂಡ್ ಸ್ಟೇಜ್ ಏನಿದೆ, ದಟ್ ಇಸ್ ಅ ಫ್ರೋಜನ್ ಸ್ಟೇಜ್, ಅದು ಆಲ್ಮೋಸ್ಟ್ 6 months to 1 year ತನಕನೂ ಆಗ್ಬಹುದು, ಒಂದು ವರ್ಷ ತನಕ ಕೈ ಎತ್ತಲಿಕ್ಕೆ ಆಗದೆ ಇರುವಂತ ಕಂಡೀಷನ್. ಸೊ ಆ ಟೈಮಲ್ಲೂ ಕೂಡ ನಾ ಹೇಳದಂಗೆ ಪೇಷಂಟ್ ಗೆ ತುಂಬಾ ಇರಿಟೇಷನ್ ಆಗುತ್ತೆ, ಅಂಡ್ ಅವರು ಫೋರ್ಸ್ಫುಲ್ಲಿ ಅದು ಮಾಡ್ಲಿಕ್ಕೆ ಹೋದ್ರೆ ತುಂಬಾ ಪೇನ್ ಡೆವಲಪ್ ಆಗುವಂತ ಸಾಧ್ಯತೆ ಕೂಡ ಇದೆ. ಅಂಡ್ ಈ ರಿಕವರಿ ಸ್ಟೇಜ್ ಅಥವಾ ಥಾಯಿಂಗ್ ಸ್ಟೇಜ್ ಏನಿದೆ ಅದು 1 to 1.5 years ಅಂದ್ರೆ 18 ತಿಂಗಳ ತನಕ ಕೆಲವು ಸಲ ಬೇಕಾಗತ್ತೆ. ಅಂಡ್ ಕರೆಕ್ಟ್ ಆಗಿರುವ ಟ್ರೀಟ್ಮೆಂಟ್ ಗಳನ್ನ ತಗೊಂಡ್ರೆ ಇದು ಬೇಗ ಕಡಿಮೆ ಮಾಡ್ಲಿಕ್ಕೆ ಆಗುತ್ತೆ. ಸರಿಯಾಗಿ ನಾವು ಅದನ್ನ ಇಂಟರ್ವೆನ್ಷನ್ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಈ 1.5 ವರ್ಷ ಅಂತದ್ದು 2.5 to 3 years ತನಕನೂ ಹೋಗ್ಬಹುದು. ಸೊ ಈ ಫ್ರೋಜನ್ ಶೋಲ್ಡರ್ ಡೆವಲಪ್ ಆಗ್ಲಿಕ್ಕೆ ಬಹಳಷ್ಟು ಕಾರಣಗಳಿದೆ, ಅದರಲ್ಲಿ ಮುಖ್ಯವಾಗಿ ಅದನ್ನ 2 groups ಆಗಿ ನಾವು ಡಿವೈಡ್ ಮಾಡಬಹುದು. ಅದರಲ್ಲಿ ಫಸ್ಟ್ ಅಂದ್ರೆ ಶೋಲ್ಡರ್ ಇಂದ ಇರುವಂತಹ ಪ್ರಾಬ್ಲಮ್ಸ್, ಅಂದ್ರೆ ಶೋಲ್ಡರ್ ಜಾಯಿಂಟ್ ಗೆ ಆಗಿರುವಂತಹ ಸಮಸ್ಯೆಗಳು. ಅದರಲ್ಲಿ ಏನೇನಿರಬಹುದು, ಒಂದು ಟ್ರಾಮಾ ಇರಬಹುದು, ನಾವೆಲ್ಲಾದ್ರೂ ಬಿದ್ದು ಪೆಟ್ ಮಾಡ್ಕೊಂಡಾಗ ನಮಗೇನಾಗುತ್ತೆ, ಆ ಶೋಲ್ಡರ್ ಬಹಳಷ್ಟು ದಿವಸ ಮೂವ್ ಮಾಡ್ಲಿಕ್ಕೆ ಆಗಲ್ಲ, ಅಲ್ಲಿ ಸ್ವೆಲ್ಲಿಂಗ್ ಆಗಿರುತ್ತೆ, ಒಳಗಡೆ ಇಂಜುರಿ ಆಗಿರುತ್ತೆ, ನಿಧಾನಕ್ಕೆ ಪೇಷಂಟ್ ಗೆ ಫ್ರೋಜನ್ ಶೋಲ್ಡರ್ ಡೆವಲಪ್ ಆಗುವಂತ ಸಾಧ್ಯತೆ ಇದೆ. ಇನ್ನು ಸೆಕೆಂಡ್ ಏನು ಅಂದ್ರೆ, ಅದರಲ್ಲೇ ಅಂದ್ರೆ ಶೋಲ್ಡರ್ ಲೇ ಬರುವಂತ ಕಾಸ್ಗಳಲ್ಲಿ ಇನ್ನೊಂದು ಕಾರಣ ಏನು ಅಂದ್ರೆ ಟೆಂಡಿನೈಟಿಸ್ ಅಂತ ಹೇಳ್ತೀವಿ. ಅಂದ್ರೆ ಅಲ್ಲಿ ಬಂದಿರುವಂತ ಈ ಶೋಲ್ಡರ್ ಜಾಯಿನ್ ಏನ್ ಸ್ಟೇಬಿಲೈಸ್ ಆಗಿರುತ್ತೆ, ಅಲ್ಲಿ ತುಂಬಾ ಟೆಂಡೆನ್ಸ್ ಮತ್ತೆ ಮಸಲ್ಸ್ ಎಲ್ಲ ಇರುತ್ತೆ. ಸೊ ಆ ಟೆಂಡೆನ್ಸ್ ಗೆ ಏನಾದ್ರೂ ಇನ್ಫ್ಲಮೇಷನ್ ಆದ್ರೂ ಕೂಡ ನಮ್ಗೆ ಏನಾಗುತ್ತೆ, ಲಾಂಗ್ ಟರ್ಮ್ ಕೈ ಮೂವ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದೇ ಪೊಸಿಷನ್ ಇಟ್ಟಾಗ ಈ ಫ್ರೋಜನ್ ಶೋಲ್ಡರ್ ಆಗುವಂತ ಸಾಧ್ಯತೆಗಳಿದೆ. ಇನ್ನೊಂದೇನಂದ್ರೆ ರೊಟೇಟರಿ ಕಫ್ ಇಂಜುರಿ, ಅಂದ್ರೆ ನಮ್ಮ ಈ ಶೋಲ್ಡರ್ ಜಾಯಿಂಟ್ ಅನ್ನ ಸ್ಟೆಬಿಲೈಸ್ ಮಾಡುವಂತ ಕೆಲವು ಮಸಲ್ಸ್ ಇದೆ. ಆ ಶೋಲ್ಡರ್ ಜಾಯಿಂಟ್ ನಾನು ಹೇಳದಂಗೆ ಒಂದು ಗ್ಲಿನೋ ಹ್ಯುಮರಲ್ ಜಾಯಿಂಟ್, ಒಂದು ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ತಿರುಗ್ತಾ ಇರ್ತದೆ, ಇದರ ಕೆಳಗೆ ಏನೂ ಸಪೋರ್ಟ್ ಇಲ್ಲ. ಸೊ ಹಾಗಾಗಿ ಅದರದ್ದು ಸ್ಟೆಬಿಲಿಟಿ ಏನಿದೆ, ದಟ್ ಡಿಪೆಂಡ್ಸ್ ಆನ್ ದ ಮಸಲ್ಸ್ ಅರೌಂಡ್ ಇಟ್. ಸೊ ಅದಕ್ಕೆ ನಾವು ರೊಟೇಟರಿ ಕಫ್ ಅಂತ ಹೇಳ್ತೀವಿ. ಸೊ ಆ ಕಫ್ ಗೆ ಆ ಮಸಲ್ಸ್ ಗೆ ಏನಾದ್ರೂ ಒಂದು ಇಂಜುರಿ ಆದ್ರೆ ಏನಾಗುತ್ತೆ, ನಮಗೆ ಕೈ ಎತ್ತಲಿಕ್ಕೆ ಆಗಲ್ಲ. ಈಗ ನೋಡಿ, ಕೆಲವರು ಗೇಮ್ಸ್ ಎಸ್ಪೆಷಲಿ ಕ್ರಿಕೆಟ್ ಅಲ್ಲಿ ಆಡೋರು ಅಥವಾ ಫಾಸ್ಟ್ ಆಗಿ ಥ್ರೋಯಿಂಗ್ ಮಾಡೋರು, ತುಂಬಾ ಜನರಿಗೆ ಆಗುತ್ತೆ, ತುಂಬಾ ಈವನ್ ಯಂಗ್ಸ್ಟರ್ಸ್ ಅಲ್ಲಿ ಬೌಲಿಂಗ್ ಮಾಡ್ಲಿಕ್ಕೆ ಆಗುತ್ತೆ, ಬಟ್ ಕಲ್ಲು ಉಗಿಲಿಕ್ಕೆ ಹೀಗೆ ಥ್ರೋ ಮಾಡ್ಲಿಕ್ಕೆ ಆಗುದಿಲ್ಲ. ಥ್ರೋ ಮಾಡುವಾಗ ಸಿವಿಯರ್ ಥ್ರೋಬಿಂಗ್ ಟೈಪ್ ಆಫ್ ಪೇನ್ ಇರುತ್ತೆ. ಸೊ ಅದು ರೊಟೇಟರಿ ಕಫ್ ಏನಿದೆ ಅಲ್ಲಿ ಇಂಜುರಿ ಆಗಿರುತ್ತೆ, ಅಥವಾ ಅಲ್ಲಿ ಇರುವಂತ ಯಾವ್ದಾದ್ರು ಟೆಂಡಿನೈಟಿಸ್ ಅಂದ್ರೆ ಟೆಂಡೆನ್ಸ್ ಅಲ್ಲಿ ಇನ್ಫ್ಲಮೇಷನ್ ಆಗಿರುವಂತ ಕಂಡೀಷನ್ ಇಂದ ಆಗ್ಬಹುದು. ಸೊ ಇದು ಕೂಡ ನಾವು ರೆಸ್ಟ್ ಕೊಟ್ಟು ಸರಿ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಸಿಂಪಲ್ ಆಗಿರುವಂತ ಮೂವ್ಮೆಂಟ್ ಗಳು ನಾವು ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ದಟ್ ವಿಲ್ ಎಂಡ್ ಅಪ್ ಇನ್ ಫ್ರೋಜನ್ ಶೋಲ್ಡರ್ ಕಂಡೀಷನ್. ಲೇಟರ್ ಆನ್ ಫ್ರೋಜನ್ ಶೋಲ್ಡರ್ ಆಗಿ ನಮಗೆ ಕೈ ಮೇಲೆ ಎತ್ತಲಿಕ್ಕೆ ಆಗಲ್ಲ. ಸೊ ಇನ್ನೊಂದು ಕಾರಣ ಏನು ಅಂದ್ರೆ ಪುವರ್ ಸ್ಲೀಪಿಂಗ್ ಪ್ಯಾಟರ್ನ್, ಅಂದ್ರೆ ಯಾವಾಗಲೂ ಒಂದು ಕೈ ಮೇಲೆ ಪ್ರೆಷರ್ ಕೊಟ್ಟು ಮಲಗುದು. ಸೊ ಅವಾಗ ಏನಾಗುತ್ತೆ, ಆಟೋಮ್ಯಾಟಿಕ್ಲಿ ಇಡೀ ರಾತ್ರಿ ಆ ಶೋಲ್ಡರ್ ಮೇಲೆ ಪ್ರೆಷರ್ ಬಿದ್ದು ಅಲ್ಲಿ ಸಣ್ಣ ಇಂಜುರಿ ಆಗುವಂತ ಸಾಧ್ಯತೆಗಳಿದೆ. ಅಂಡ್ ದಟ್ ವಿಲ್ ಲೀಡ್ ಟು ಈ ತರ ಪ್ರಾಬ್ಲಮ್ಸ್, ಫ್ರೋಜನ್ ಶೋಲ್ಡರ್ ಅಥವಾ ಅಡೆಸಿವ್ ಕ್ಯಾಪ್ಸುಲೈಟಿಸ್ ಗೆ ಒಂದು ಕಾರಣ ಆಗ್ಬಹುದು. ಇನ್ನೊಂದೇನಂದ್ರೆ ಫಾಲ್ಟಿ ವೇ ಆಫ್ ಎಕ್ಸರ್ಸೈಸ್, ಅಂದ್ರೆ ಸರಿಯಾಗಿ ಎಕ್ಸರ್ಸೈಸ್ ಮಾಡಲ್ಲ. ಏನಾದ್ರೂ ಆಕ್ಟಿವಿಟೀಸ್ ಮಾಡೋದಿದ್ರೆ ನಾವು ರಾಂಗ್ ವೇ ಅಲ್ಲಿ ಮಾಡಿದಾಗ ಏನಾಗುತ್ತೆ, ಈಗ ಜಿಮ್ ಹೋಗ್ತಾರೆ, ಅಲ್ಲಿ ಏನು ಇನ್ಸ್ಟ್ರಕ್ಟರ್ಸ್ ಇಲ್ಲದೆ ಸಡನ್ ಆಗಿ ವೇಟ್ ಎತ್ತು ಬಿಡ್ತಾರೆ, ಶೋಲ್ಡರ್ ಗೆ ಇಂಜುರಿ ಆಗುತ್ತೆ. ಶೋಲ್ಡರ್ ಗೆ ಇಂಜುರಿ ಆದ್ರೆ ನಮ್ಗೆ ಏನು ಮೂವ್ಮೆಂಟ್ ಮಾಡಕ್ ಆಗಲ್ಲ, ನಾವು ಅಲ್ಲೇ ಹಾಗೆ ಇರಬೇಕಾಗುತ್ತೆ, ಸುಮಾರು ದಿವಸ ಕೈ ಕಟ್ಕೊಂಡು ಇರಬೇಕಾಗುತ್ತೆ. ಸೊ ಅವಾಗ ಅಲ್ಲಿ ಇನ್ಫ್ಲಮೇಷನ್ ಆಗಿ ಅದು ಫ್ರೋಜನ್ ಶೋಲ್ಡರ್ ಆಗುವಂತ ಸಾಧ್ಯತೆ ಇದೆ. ಇನ್ನು ಕೆಲವು ಕಂಡೀಷನ್ಸ್ ಇದೆ, ಲೈಕ್ ದೇ ಆರ್ ಆಲ್ ನಾನ್ ಶೋಲ್ಡರ್ ಒರಿಜಿನ್, ಅಂದ್ರೆ ಶೋಲ್ಡರ್ ಜಾಯಿಂಟ್ ಅಲ್ಲಿ ಇರುವಂತ ಒಂದು ಕಾಯಿಲೆ ಅಂತ ಅಥವಾ ಅಲ್ಲಿ ಆಗಿರುವಂತ ಒಂದು ಇಂಜುರಿ ಅಂತ ಆಗುವಂತ ಫ್ರೋಜನ್ ಶೋಲ್ಡರ್ ಅಲ್ಲ, ಇದಕ್ಕೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಕಾರಣಗಳಿದೆ. ಸೊ ಅದರಲ್ಲಿ ಮುಖ್ಯವಾಗಿ ಫ್ರೋಜನ್ ಶೋಲ್ಡರ್ ಕಂಡು ಬರುವುದು ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ. ಈಗ ನಮ್ಮಲ್ಲಿ ನಾನು ಹೇಳದಂಗೆ ಫ್ರೋಜನ್ ಶೋಲ್ಡರ್ ಹೆಚ್ಚಿಗೆ ಕಾಣೋದು ವಯಸ್ಸಾದವರಲ್ಲಿ, ಅಂದ್ರೆ ಆಫ್ಟರ್ ಎನ್ ಏಜ್ ಆಫ್ 40 ಕಂಡು ಬರುತ್ತೆ. ಸೊ ಆ ಪೇಷಂಟ್ಸ್ ನಮ್ಮಲ್ಲಿ ಬಂದಾಗ ನಾವು ಫಸ್ಟ್ ಅವರಿಗೆ ಕೇಳೋ ಪ್ರಶ್ನೆ ಏನು ಅಂದ್ರೆ, ನಿಮಗೆ ಸಕ್ಕರೆ ಕಾಯಿಲೆ ಇದೆಯಾ? ಅದರಲ್ಲಿ ಸುಮಾರು ಒಂದು 90% ಜನರಿಗೂ ಸಕ್ಕರೆ ಕಾಯಿಲೆ ಪ್ರಾಬ್ಲಮ್ ಇರುತ್ತೆ. ಸೊ ಯಾಕೆ ಸಕ್ಕರೆ ಕಾಯಿಲೆ ಇದ್ದವರಲ್ಲಿ ಇಷ್ಟೆಲ್ಲ ಈ ಫ್ರೋಜನ್ ಶೋಲ್ಡರ್ ಡೆವಲಪ್ ಆಗ್ಲಿಕ್ಕೆ ಸಾಧ್ಯತೆ, ಅಂದ್ರೆ ಚಾನ್ಸಸ್ ಆರ್ ವೆರಿ ಹೈ. ಯಾಕೆಂದ್ರೆ ನಮ್ಮ ಬಾಡಿಯಲ್ಲಿ ಶುಗರ್ ಲೆವೆಲ್ ಹೆಚ್ಚಿಗೆ ಇದ್ದಾಗ ಅದೇನ್ ಮಾಡುತ್ತೆ ಅಂದ್ರೆ,
ನಮ್ಮ ಈ ಕ್ಯಾಪ್ಸ್ಯೂಲ್ ಏನಿದೆ ಅದರೊಳಗೆ ಇರುವಂತ ಕೊಲಾಜನ್ ಒಟ್ಟಿಗೆ ಬೈಂಡ್ ಆಗುತ್ತೆ. ಕೊಲಾಜನ್ ಒಟ್ಟಿಗೆ ಅದ ಸೇರಿದಾಗ ಏನಾಗುತ್ತೆ, ಅಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಅಂದ್ರೆ ಇನ್ಫ್ಲಮೇಷನ್ ಸ್ಟಾರ್ಟ್ ಆದಾಗ ಬಾವು ಬರುತ್ತೆ, ಸಿವಿಯರ್ ಪೇನ್ ಆಗುತ್ತೆ, ನಮಗೆ ಅದು ಮೂವ್ ಮಾಡಕ್ಕಾಗಲ್ಲ, ನಿಧಾನಕ್ಕೆ ಅದು ಫ್ರೋಜನ್ ಶೋಲ್ಡರ್ ಗೆ ಡೆವಲಪ್ ಆಗುತ್ತೆ. ಸೊ ಹೈಯೆಸ್ಟ್ ಪಾಸಿಬಿಲಿಟಿ, ದ ಮೇನ್ ರಿಸ್ಕ್ ಫ್ಯಾಕ್ಟರ್, ದ ಮೇನ್ ರೀಸನ್ ಏನಿದೆ ಈ ಅಡೆಸಿವ್ ಕ್ಯಾಪ್ಸುಲೇಟಿಸ್ ಗೆ ಅಂತ ಕೇಳಿದ್ರೆ ಡಯಾಬಿಟಿಸ್ ಮೆಲಿಟಿಸ್, ಅಂದ್ರೆ ಫ್ರೋಜನ್ ಶೋಲ್ಡರ್, ದ ಶೋಲ್ಡರ್ ಇಂದ ಬರುವಂತ ಕಾರಣಗಳು. ನಾವೊಂದು ಕಂಪೇರ್ ಮಾಡಿದ್ರೆ ಫ್ರೋಜನ್ ಇಂದ ಶೋಲ್ಡರ್ ಇಂದ ಬರುವಂತ ಕಾರಣಗಳು ಮತ್ತೆ ನಾನ್ ಶೋಲ್ಡರ್ ಒರಿಜಿನ್ ಆಗಿರುವಂತ ಕಾಯಿಲೆ ರೀಸನ್ಸ್ ಅನ್ನು ಕಂಪೇರ್ ಮಾಡಿದ್ರೆ ಹೈಲಿ ಫ್ರೋಜನ್ ಶೋಲ್ಡರ್ ಕಂಡು ಬರುದು ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ. ಸೋ ನಾವು ಏನು ಮಾಡಬೇಕು, ಶುಗರ್ ಲೆವೆಲ್ ನ ಕಂಪ್ಲೀಟ್ಲಿ ಕಂಟ್ರೋಲ್ ಮಾಡಬೇಕು. ಅಂಡ್ ಮೋಸ್ಟ್ ಆಫ್ ದ ಡಯಾಬಿಟಿಕ್ ಪೇಷಂಟ್ಸ್ ಏನಿದ್ದಾರೆ ಅವರ ಲೈಫ್ ಟೈಮ್ ಅಲ್ಲಿ ಒಂದ್ಸಲ ಆದ್ರೂ ಫ್ರೋಜನ್ ಶೋಲ್ಡರ್ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಅಂಡ್ ಅವರಿಗೆ ಎತ್ತಲಿಕ್ಕೆ ಆಗಲ್ಲ, ಅದು ಸಿವಿಯರ್ ಆದ ಕೂಡಲೇ ನಮ್ಮ ಹತ್ರ ಬರ್ತಾರೆ. ಸೊ ನಾವು ಫಸ್ಟ್ ಏನ್ ಮಾಡಬೇಕು, ಓಕೆ ಆ ಶೋಲ್ಡರ್ ಇದನ್ನ ಮೊಬಿಲೈಸ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಶುಗರ್ ಲೆವೆಲ್ ಅನ್ನ ಸ್ಟ್ರಿಕ್ಟ್ಲಿ ಕಂಟ್ರೋಲ್ ಮಾಡಬೇಕು, ಇಲ್ಲಾಂದ್ರೆ ಫ್ರೋಜನ್ ಶೋಲ್ಡರ್ ಇಂದ ಹೊರಬರಲಿಕ್ಕೆ ಸಾಧ್ಯ ಇಲ್ಲ. ಅಂಡ್ ಸೆಕೆಂಡ್ ಒನ್ ಮೋರ್ ರೀಸನ್ ಏನು ಅಂತ ಕೇಳಿದ್ರೆ ಹೈಪೋ ಥೈರಾಯಿಡಿಸಮ್ ಮತ್ತು ಹೈಪರ್ ಥೈರಾಯಿಡಿಸಮ್. ಸೊ ಈ ಕಾಯಿಲೆಗಳಲ್ಲಿ ಬರುವಂತ ಹಾರ್ಮೋನಲ್ ಚೇಂಜಸ್ ಇಂದ ಫ್ರೋಜನ್ ಶೋಲ್ಡರ್ ಬರುವಂತ ಸಾಧ್ಯತೆಯನ್ನು ತುಂಬಾ ಹೆಚ್ಚಿಗೆ ಇದೆ. ಸೊ ಇನ್ನಿರುವಂತ ಒಂದು ಮೇನ್ ರೀಸನ್ ಏನು ಅಂದ್ರೆ ಆಟೋ ಇಮ್ಯೂನ್ ಡಿಸೀಸಸ್. ಅಂದ್ರೆ ಇದರಲ್ಲಿ ಮುಖ್ಯವಾಗಿ ನಿಮಗೆ ಗೊತ್ತಿದೆ, ಲೈಕ್ ರುಮಟಾಯ್ಡ್ ಆರ್ಥರೈಟಿಸ್. ರುಮಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ಏನಾಗುತ್ತೆ, ನಮ್ಮ ಈ ಸೈನೋವಿಯಲ್ ಮೆಂಬ್ರೇನ್ ವಿರುದ್ಧ ನಮ್ಮ ಬಾಡಿನೇ ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಹಾಗಾಗಿ ಆ ಸೈನೋವಿಯಲ್ ಮೆಂಬ್ರೇನ್ ಹಾಳಾಗಿ ಅಲ್ಲೊಂದು ಪ್ಯಾನಸ್ ಫಾರ್ಮೇಷನ್ ಆಗಿ ಆ ಜಾಯಿಂಟ್ ಹೆಲ್ತ್ ಕಂಪ್ಲೀಟ್ಲಿ ಹಾಳಾಗುತ್ತೆ ಅಂಡ್ ಜಾಯಿಂಟ್ ಸ್ಟಿಫ್ನೆಸ್ ಬರುತ್ತೆ. ಸೊ ಅದೇ ತರ ಈ ಆರೇ ಕೇಸಸ್, ಅಂದ್ರೆ ರುಮಟಾಯ್ಡ್ ಆರ್ಥರೈಟಿಸ್ ಪ್ರಾಬ್ಲಮ್ ಇರೋರಿಗೆ ಏನಾಗುತ್ತೆ, ಅವರು ಕೂಡ ಫ್ರೋಜನ್ ಶೋಲ್ಡರ್ ಡೆವಲಪ್ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ನಮ್ಮ ಕ್ಯಾಪ್ಸೂಲ್ ಏನಿದೆ ಅಲ್ಲಿ ಶೋಲ್ಡರ್ ಜಾಯಿಂಟ್ ಅಲ್ಲಿ ಇರುವಂತ ಕ್ಯಾಪ್ಸೂಲ್ ಏನಿದೆ ಅದರ ವಿರುದ್ಧ ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಇರುವಂತ ಮೂವ್ಮೆಂಟ್ ರೆಸ್ಟ್ರಿಕ್ಟ್ ಆಗುವಂತ ಸಾಧ್ಯತೆ ಇದೆ. ಇನ್ನೂ ಬಹಳಷ್ಟು ಕಂಡೀಷನ್ ಅಲ್ಲಿ ಈ ತರ ಲೈಕ್ ಅಂದ್ರೆ ಫ್ರೋಜನ್ ಶೋಲ್ಡರ್ ಡೆವಲಪ್ ಆಗಬಹುದು. ಅದರಲ್ಲಿ ಒಂದು ಕಂಡೀಷನ್ ಏನು ಅಂತ ಕೇಳಿದ್ರೆ ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್. ಅಂದ್ರೆ ಯಾವಾಗ ನರಗಳಿಗೆ ವೀಕ್ನೆಸ್ ಇರುತ್ತೋ, ಯಾವಾಗ ನರಗಳು ವೀಕ್ನೆಸ್ ಇದ್ದಾಗ ಏನಾಗುತ್ತೆ, ಅಲ್ಲಿರೋ ಮಸಲ್ಸ್ ವೀಕ್ ಆಗುತ್ತೆ. ಸೊ ನಮಗೆ ಅಬ್ಡಕ್ಟರ್ಸ್ ಏನಿದೆ ಅಥವಾ ಶೋಲ್ಡರ್ ಫ್ಲೆಕ್ಸರ್ಸ್ ಏನಿದೆ ಅಥವಾ ಶೋಲ್ಡರ್ ಎಕ್ಸ್ಟೆನ್ಸರ್ಸ್ ಏನಿದೆ ಅದರಲ್ಲಿ ವೀಕ್ನೆಸ್ ಬಂದ್ರೆ ಏನಾಗುತ್ತೆ, ನಮಗೆ ಕೈ ಎತ್ತಲಿಕ್ಕೆ ಆಗಲ್ಲ. ನಾವು ಬಹಳಷ್ಟು ದಿವಸ ಕೈ ಪೋಸ್ಚರ್ ಸರಿಯಾಗಿ ಮೇಂಟೈನ್ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಅಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗಿ ನಿಧಾನಕ್ಕೆ ನಮ್ಮ ರೇಂಜ್ ಆಫ್ ಮೂವ್ಮೆಂಟ್ ಏನಿದೆ ಅದು ನಿಧಾನಕ್ಕೆ ಕಡಿಮೆ ಆಗ್ತಾ ಬರ್ತದೆ. ಅಂಡ್ ವಿಲ್ ಎಂಡ್ ಅಪ್ ಇನ್ ಫ್ರೋಜನ್ ಶೋಲ್ಡರ್. ಸೊ ಬಹಳಷ್ಟು ಕಾರಣಗಳಿದೆ. ಈಗ ನಾನು ನಿಮಗೆ ಶೋಲ್ಡರ್ ಜಾಯಿಂಟ್ ಅಲ್ಲಿ ಇರುವಂತ ಕಾರಣಗಳು ಹೇಳಾಯ್ತು. ಅದರ್ ದನ್ ಶೋಲ್ಡರ್ ಪ್ರಾಬ್ಲಮ್ಸ್ ಏನೇನಿದೆ, ಲೈಕ್ ಡಯಾಬಿಟಿಸ್ ಮೆಲಿಟಿಸ್, ಆಟೋ ಇಮ್ಯೂನ್ ಡಿಸೀಸಸ್, ಹೈಪೋಥೈರಾಯಿಡಿಸಮ್, ಹೈಪರ್ ಥೈರಾಯಿಡಿಸಮ್, ನ್ಯೂರಲಾಜಿಕಲ್ ಪ್ರಾಬ್ಲಮ್, ಸೊ ಇಷ್ಟೆಲ್ಲ ಕಾರಣಗಳಿಂದ ಫ್ರೋಜನ್ ಶೋಲ್ಡರ್ ಬರಬಹುದು. ಬಟ್ ನಾವೆಲ್ಲ ನಮಗೆಲ್ಲ ಗೊತ್ತಿರಬೇಕಾಗಿರೋ ಒಂದು ವಿಷಯ ಏನಂದ್ರೆ, ಫ್ರೋಜನ್ ಶೋಲ್ಡರ್ ಏನಿದೆ ಇದು ಕಂಪ್ಲೀಟ್ಲಿ ಟ್ರೀಟ್ ಮಾಡಿ ಗುಣಪಡಿಸಲಿಕ್ಕೆ ಆಗುವಂತ ಒಂದು ಕಾಯಿಲೆ. ಸೊ ನೋ ಒನ್ ನೀಡ್ ಟು ಬಿ ವರಿಡ್, ಕಂಪ್ಲೀಟ್ಲಿ ಗುಣಪಡಿಸಲಿಕ್ಕೆ ಆಗುತ್ತೆ. ಬಟ್ ಅದೇನಿದೆ, ಒಂದೊಂದು ಸ್ಟೇಜ್ ಅಲ್ಲಿ, ಅಂದ್ರೆ ನಮಗೆ ನಾ ಹೇಳದಂಗೆ ಫ್ರೀಜಿಂಗ್ ಸ್ಟೇಜ್ ಇದೆ, ಫ್ರೋಜನ್ ಸ್ಟೇಜ್ ಇದೆ, ರಿಕವರಿ ಸ್ಟೇಜ್ ಇದೆ. ಸೊ ಈ ಸ್ಟೇಜ್ ಅಲ್ಲಿ ಇರುವಂತ ಇಂಟರ್ವೆನ್ಷನ್ ಬೇರೆ ಬೇರೆ ಆಗಿರುತ್ತೆ. ಈಗ ಒಂದು ಸಿವಿಯರ್ ಪೇನ್ ಇರುವ ಒಂದು ಫ್ರೋಜನ್ ಶೋಲ್ಡರ್ ಕಂಡೀಷನ್ ಅಲ್ಲಿ ಸಿವಿಯರ್ ಪೇನ್ ಇರುವಾಗ ಏನಾಗುತ್ತೆ, ಅದಕ್ಕಿರುವಂತ ಟ್ರೀಟ್ಮೆಂಟ್ ಗಳು ಆ ಪೇನ್ ನ ಕಡಿಮೆ ಮಾಡಿ ಅಲ್ಲಿರುವಂತ ಇನ್ಫ್ಲಮೇಷನ್ ನ ಕಡಿಮೆ ಮಾಡ್ಲಿಕ್ಕೆ ಇರುವಂತ ಟ್ರೀಟ್ಮೆಂಟ್ ಗಳು ಕೊಡ್ತೀವಿ ನಾವು. ಸೊ ಅದ ಇನ್ಫ್ಲಮೇಷನ್ ಕಡಿಮೆ ಆದಾಗ ಏನಾಗುತ್ತೆ, ಆ ಸ್ಟೇಜ್ ಅಲ್ಲಿ ನಮಗೆ ಅದನ್ನ ನಿಲ್ಲಿಸಿ ಪೇಷಂಟ್ ರಿಕವರ್ ಆಗ್ಲಿಕ್ಕೆ ಸಾಧ್ಯ. ಇನ್ನು ಸೆಕೆಂಡ್ ಸ್ಟೇಜ್ ಗೆ ಹೋದ್ರು ಅಂದ್ರೆ ಆ ಫೈಬ್ರೋಸಿಸ್ ಆಗಿದೆ, ಮೂವ್ಮೆಂಟ್ ತುಂಬಾ ರೆಸ್ಟ್ರಿಕ್ಷನ್ಸ್ ಇದೆ ಅಂದ್ರೆ ನಾವೇನ್ ಮಾಡ್ತೀವಿ, ಆ ಮೂವ್ಮೆಂಟ್ ಅಂತ ಆ ಮೂಮೆಂಟ್ ಹೆಚ್ಚು ಮಾಡ್ಲಿಕ್ಕೆ ಅಂದ್ರೆ ಆ ರೇಂಜ್ ಆಫ್ ಮೂವ್ಮೆಂಟ್ ಅನ್ನ ರೀಗೇನ್ ಮಾಡ್ಲಿಕ್ಕೆ ಇರುವಂತ ವ್ಯಾಯಾಮಗಳಿದೆ. ಅದು ಕೆಲವು ಸಲ ಪ್ಯಾಸಿವ್ ಎಕ್ಸಸೈಸಸ್ ಇರಬಹುದು, ಕೆಲವು ಸಲ ಮೊಬಿಲೈಸೇಷನ್ ಬೇಕಾಗುತ್ತೆ, ಕೆಲವು ಸಲ ಆಕ್ಟಿವ್ ಎಕ್ಸಸೈಸಸ್ ಮಾಡಬೇಕಾಗುತ್ತೆ. ಸೊ ಈ ತರ ಎಕ್ಸಸೈಸ್ ಗಳನ್ನ ಮಾಡಿ, ಪೆಂಡುಲಾರ್ ಮೂವ್ಮೆಂಟ್ಸ್ ಇರಬಹುದು, ಈ ತರ ಎಕ್ಸಸೈಸ್ ಗಳನ್ನ ಮಾಡಿ ವಿತ್ ದ ಹೆಲ್ಪ್ ಆಫ್ ಸಮ್ ಇನ್ಸ್ಟ್ರೂಮೆಂಟ್ಸ್, ಅಂದ್ರೆ ಕೆಲವು ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿ ಆ ಕಂಪ್ಲೀಟ್ಲಿ ಕೈದು ರೇಂಜ್ ಆಫ್ ಮೂವ್ಮೆಂಟ್ ಏನಿದೆ ಅದು ರೀಗೇನ್ ಆದಾಗ ಪೇಷಂಟ್ ವಿಲ್ ಬಿ ಕಂಪ್ಲೀಟ್ಲಿ ಬ್ಯಾಕ್ ಟು ನಾರ್ಮಲ್. ಸೊ ಯಾವಾಗ ಈ ಫೈಬ್ರೋಸಿಸ್ ಆಗಿರುತ್ತೋ ಅಂದ್ರೆ ಸೆಕೆಂಡ್ ಸ್ಟೇಜ್ ಅಲ್ಲಿ, ಯಾವಾಗ ಮೂವ್ಮೆಂಟ್ ರೆಸ್ಟ್ರಿಕ್ಷನ್ ಇರುತ್ತೋ, ಅವಾಗ ನಾವು ಈ ಟ್ರೀಟ್ಮೆಂಟ್ ಗಳು ಸ್ಟಾರ್ಟ್ ಮಾಡುವಾಗ ಇನಿಷಿಯಲಿ ಪೇಷಂಟ್ ಗೆ ಒಂದು ಸ್ವಲ್ಪ ಪೇನ್ ಡೆವಲಪ್ ಆಗುತ್ತೆ. ಸೊ ಅವಾಗ ತುಂಬಾ ಜನ ಏನ್ ಅನ್ಕೊಳ್ತಾರೆ, ಅಯ್ಯೋ ನನ್ನ ಕಾಯಿಲೆ ಹೆಚ್ಚಾಗಿದೆ, ಸೊ ಈ ಟ್ರೀಟ್ಮೆಂಟ್ ಇಂದ ನನ್ನ ಕಾಯಿಲೆ ಇನ್ನೂ ಗುಣ ಆಗಲ್ಲ ಅಂತ ಅನ್ಕೊಳ್ತಾರೆ. ಸೊ ಹಾಗಲ್ಲ. ಸೊ ಈ ಫ್ರೋಜನ್ ಆಗಿದ್ದಾಗ ಆ ಸೆಕೆಂಡ್ ಸ್ಟೇಜ್ ಅಲ್ಲಿ ಈ ಫ್ರೋಜನ್ ಶೋಲ್ಡರ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಇಂಟರ್ವೆನ್ಷನ್ ಮಾಡಿದಾಗ ಪೇನ್ ಸ್ವಲ್ಪ ಹೆಚ್ಚಾಗುತ್ತೆ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್, ಇನ್ನೊಂದು ಸ್ವಲ್ಪ ದಿವಸಗಳು ಆ ರೇಂಜ್ ಆಫ್ ಮೂವ್ಮೆಂಟ್ ರೀಗೇನ್ ಆದಾಗ ಪೇನ್ ಏನಿದೆ ಅದು ಕಂಪ್ಲೀಟ್ಲಿ ಕಡಿಮೆ ಆಗುತ್ತೆ. ಅಂಡ್ ರಿಕವರಿ ಸ್ಟೇಜ್ ಅಲ್ಲಿ ಇಟ್ಸ್ ವೆರಿ ಈಸಿ ಟು ಮ್ಯಾನೇಜ್. ಸೊ ನಾವು ಕೆಲವು ಸಪೋರ್ಟಿವ್ ಟ್ರೀಟ್ಮೆಂಟ್ ಗಳನ್ನ ಕೊಟ್ಟರೆ ಪೇನ್ ಕಂಪ್ಲೀಟ್ಲಿ ಗುಣಪಡಿಸಲಿಕ್ಕೆ ಆಗುತ್ತೆ. ಸೊ ಹಾಗಾಗಿ ಈ ಅಡೆಸಿವ್ ಕ್ಯಾಪ್ಸುಲೇಟಿಸ್ ಅಥವಾ ಫ್ರೋಜನ್ ಶೋಲ್ಡರ್ ಏನಿದೆ ಕಂಪ್ಲೀಟ್ಲಿ ಕ್ಯೂರ್ ಮಾಡ್ಲಿಕ್ಕೆ ಆಗುವಂತ ಒಂದು ಕಾಯಿಲೆ ಅಂತ ನಿಮ್ಗೆಲ್ಲರಿಗೂ ಈಗ ಗೊತ್ತಾಗಿರಬಹುದು. ಬಟ್ ಅದರದ ಡಯಾಗ್ನೋಸಿಸ್ ಕರೆಕ್ಟ್ ಆಗಿ ಮಾಡಬೇಕು, ಯಾಕಂದ್ರೆ ನಾವು ಅದಕ್ಕೆ ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ. ಸೊ ಒಂದೇ ತರ ಸಿಂಪ್ಟಮ್ಸ್ ಇರುವಂತ ಬಹಳಷ್ಟು ಕಾಯಿಲೆಗಳಿರುತ್ತೆ. ಈಗ ಕುತ್ತಿಗೆಯಿಂದ ನೋವು ಬಂದಾಗ ಫ್ರೋಜನ್ ಶೋಲ್ಡರ್ ಇರೋರು ಕೂಡ ಕೆಲವು ಸಲ ಏನ್ ಹೇಳ್ತಾರೆ ಇನಿಷಿಯಲ್ ಅಂದ್ರೆ, ನನ್ನ ಕೈದು ಸೈಡ್ ಅಲ್ಲಿ ಪೇನ್ ಬರ್ತಾ ಇದೆ, ಸೊ ಇಷ್ಟೇ ಏರಿಯಾದಲ್ಲಿ ಪೇನ್ ಬರ್ತಾ ಇದೆ, ಇಲ್ಲಿ ಪೇನ್ ಬರ್ತಾ ಇದೆ ಅಂತ ಹೇಳಲ್ಲ ಅವರು. ಸೊ ನನಗೆ ಕೈ ಎತ್ತುವಾಗ ಸೈಡ್
ಅದಕ್ಕೆ ಬೇಕಾಗಿರೋ ಟೆಸ್ಟ್ ಗಳು ಮಾಡಿ ನೋಡಿ ನಮಗೆ ಅದು ಫ್ರೋಜನ್ ಶೋಲ್ಡರ್ ಅಂತ ಐಡೆಂಟಿಫೈ ಮಾಡ್ಲಿಕ್ಕೆ ಸೋ ಕಾಯಿಲೆ ಸರಿಯಾಗಿ ಐಡೆಂಟಿಫೈ ಆದ್ರೆ ಏನಾಗುತ್ತೆ ಅದಕ್ಕಿರೋ ಟ್ರೀಟ್ಮೆಂಟ್ ಗಳು ಕೂಡ ತುಂಬಾ ಸ್ಪೆಸಿಫಿಕ್ ಆಗಿರುತ್ತೆ ಸೋ ಒಂದು ಕುತ್ತಿಗೆದ ನೋವು ಇದ್ರೆ ಅಥವಾ ಒಂದು ನಾನು ಹೇಳಿದಾಗ ಒಂದು ಸ್ಪಾಂಡಿಲೈಟಿಸ್ ಇದ್ರೂ ಕೂಡ ಇಲ್ಲಿ ನೋವು ಬರಬಹುದು ಅಥವಾ ಒಂದು ರೊಟೇಟರಿ ಕಫ್ ಇಂಜುರಿ ಇದ್ರೆ ಬರಬಹುದು ನರಗಳ ಸಮಸ್ಯೆ ಇದ್ರೆ ಬರಬಹುದು ಸೋ ಇತರ ಬಹಳಷ್ಟು ಕಾಯಿಲೆಗಳಲ್ಲಿ ಪೇನ್ ಇಸ್ ಅ ಕಾಮನ್ ಸಿಂಪ್ಟಮ್ ಬಟ್ ಆ ಪೇನ್ ಯಾವುದರಿಂದ ಬಂದಿದೆ ಅಂತ ಕಂಡುಹಿಡಿದು ಅದಕ್ಕೆ ಇರುವಂತ ಟ್ರೀಟ್ಮೆಂಟ್ ಕೊಟ್ಟರೆ ಈ ಪ್ರಾಬ್ಲಮ್ ಕಂಪ್ಲೀಟ್ಲಿ ಕಡಿಮೆ ಆಗುತ್ತೆ ಸೋ ಮ್ಯಾಕ್ಸಿಮಮ್ ಈ ಫ್ರೋಜನ್ ಶೋಲ್ಡರ್ ಕೇಸಸ್ ಕಂಡುಬರುದು ನಾನು ಈಗಾಗಲೇ ಹೇಳಿದ್ದೇನೆ ಡಯಾಬಿಟಿಸ್ ಮೆಲಿಟಿಸ್ ಇದ್ದವರಲ್ಲೇ ಹೆಚ್ಚಿಗೆ ಕಂಡುಬರುತ್ತೆ ಸೋ ಹಾಗಾಗಿ ನಿಮ್ಮ ಶುಗರ್ ಕನ್ಸಂಪ್ಷನ್ ಅನ್ನು ಗ್ರೀನ್ಸ್ ಕನ್ಸಂಪ್ಷನ್ ಅನ್ನು ಕಡಿಮೆ ಮಾಡಿ ಆ ಗ್ಲೂಕೋಸ್ ಲೆವೆಲ್ ಅನ್ನು ಸ್ಟ್ರಿಕ್ಟ್ ಆಗಿ ಮೇಂಟೈನ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.